ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎನ್ಸಿಪಿ ಇಂದ ಸುಮಾರು 25 ಸ್ಥಾನಗಳಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುತ್ತಿದೆ. ಈ ಚುನಾವಣೆಗೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಕೇಂದ್ರದ ಮಾಜಿ ಸಚಿವ ಶರದ್ ಪವಾರ್ ಅವರು ವಿಶೇಷ ಮಹತ್ವವಾದಂತ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನ ಸಭೆ ನಂತರ ಶರದ್ ಪವಾರ್ ಜಿ ಅವರು ಬೀದರ್ಗೆ ಆಗಮಿಸಿ ಇಲ್ಲಿ ಅವರು ಪ್ರಚಾರ ಕೈಗೊಳ್ಳಲಿದ್ದಾರೆ ಎಂದು ಪಕ್ಷದ ಕಲ್ಯಾಣ ಕರ್ನಾಟಕ ವಿಭಾಗದ ಉಸ್ತುವಾರಿ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತ ರಾಮ್ಭಾವು ಜಾಧವ್ ಅವರು ಬೀದರ್ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಅವರು ಮಾಹಿತಿ ತಿಳಿಸಿ ಬಾಲ್ಕಿ ಬಸವ ಕಲ್ಯಾಣ ಔರಾದ್ನಲ್ಲಿ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ಆಕಾಂಕ್ಷಿ ಅಭ್ಯರ್ಥಿಗಳು ಟಿಕೆಟ್ ಕೇಳಿದ್ದಾರೆ. ಬೀದರ್ನಲ್ಲಿಯೂ ಸಹ ಅಭ್ಯರ್ಥಿಗಳು ಮುಂದೆ ಬಂದರೆ ಟಿಕೆಟ್ಗಾಗಿ ವಿಚಾರಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ ಅರ್ಜಿ ಸಲ್ಲಿಸಲು ಮನವಿ ಮಾಡಿದರು. ರಾಜ್ಕುಮಾರ್ ಎಸ್ ಡೊಂಗರಗಾವೆ ಅವರೇ, ಸೊ ಇಲ್ಲಿ ಬಂದಿರತಕ್ಕಂಥ ಇತರೆ ಪಕ್ಷದ ವರಿಷ್ಠ ನಾಯಕರು, ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಬೀದರ್ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಮಾನ್ ರಾಮ್ಭೌ ಇಂದ್ರಜಿತ್ ಜಾಧವರು, ಆಮೇಲೆ ಪಕ್ಷದ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಜಿ ಆರ್ ಖಾನ್ ಸಾಹೇಬ್ರಿ, ಆಮೇಲೆ ಪಕ್ಷದ ಇನ್ನೋರ್ವ ವರಿಷ್ಠರಾದಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನಾಮ್ ಜಾಧವ್ ಅವರೇ, ಜಾನಾಪುರ್ಕರ್ ಅವರೇ, ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಹಾಲ್ಕಿ ತಾಲೂಕಾ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಎಸ್ ಡೊಂಗರಗಾವೆ ಅವರೇ, ಸೊ ಇಲ್ಲಿ ಬಂದಿರತಕ್ಕಂಥ ಇತರೆ ಪಕ್ಷದ ವರಿಷ್ಠ ನಾಯಕರು, ಇವತ್ತಿನ ದಿವಸ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಅಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಈ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸಕ್ರಿಯವಾಗಿ ಕಾರ್ಯಪ್ರವೃತ್ತ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಈ ಚುನಾವಣೆ ಸಮೀಪ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಪಕ್ಷದ ಒಂದು ವಿಸ್ತರಣೆಯನ್ನು ಮಾಡಿ ಈ ಪಕ್ಷದ ವತಿಯಿಂದ ಪ್ರತಿಯೊಂದು ತಾಲೂಕಿನಲ್ಲಿ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಬೇಕು ಅಂತಕ್ಕಂಥ ಒಂದು ವಿಚಾರ ಪಕ್ಷದಿದೆ. ಈ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು, ವರಿಷ್ಠ ನಾಯಕರು, ಅತ್ಯಂತ ಅನುಭವಿಗಳಾದಂಥ ಸನ್ಮಾನ್ಯ ಶ್ರೀ ಶರದ್ ಪವಾರ್ಜಿ ಅವರ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷದ ಒಂದು ರಾಷ್ಟ್ರೀಯ ನೀತಿ ಇದೆ, ಈ ಪಕ್ಷಕ್ಕೆ ಒಂದು ಉತ್ತಮವಾದಂತಹ ನೆಲೆಗಟ್ಟು ಇದೆ. ಕರ್ನಾಟಕದಲ್ಲಿ ಈ ಪಕ್ಷ ಒಳ್ಳೆ ಭವಿಷ್ಯ ಮುಂದೆ ಆಗ್ತದೆ ಅಂತಕ್ಕಂಥ ದೃಷ್ಟಿ ನಮ್ಮದು. ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಬೀದರ್ ಜಿಲ್ಲೆ. ಈ ಭಾಗದಲ್ಲಿ ಈ ಪಕ್ಷದ ವತಿಯಿಂದ ಚುನಾವಣಾ ಕಣಕ್ಕೆ ಅನೇಕ ಅಭ್ಯರ್ಥಿಗಳನ್ನು ಪ್ರತಿಯೊಂದು ತಾಲೂಕಿನಲ್ಲಿ ಇಳಿಸಬೇಕು, ಪಕ್ಷ ಬೆಳೆಸಬೇಕು, ಪಕ್ಷದ ನೀತಿ ಇಲ್ಲಿ ಬೆಳೆಸಬೇಕು ಅಂತೇಳಿ ಪಕ್ಷದ ಒಂದು ವಿಚಾರ ಇದೆ. ಈ ಶರದ್ ಪವಾರ್ ಸಾಹೇಬರು ಈ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಭಾಳ ದೊಡ್ಡ ಒಂದು ದೂರದೃಷ್ಟಿ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಇತರೆ ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಆ ಮಹಾನ್ ರಾಷ್ಟ್ರ ನಾಯಕರಾದಂಥ ಶರದ್ ಪವಾರ್ಜಿ ಅವರ ನೇತೃತ್ವದ ಈ ಪಕ್ಷ ಈ ಬೀದರ್ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಪ್ರವೃತ್ತ ಆಗಿದೆ. ಶ್ರೀಮಾನ್ ರಾಮ್ಭೌ ಜಾಧವ್ ಅವರ ನೇತೃತ್ವದಲ್ಲಿ ಈ ಪಕ್ಷ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿದೆ. ಪ್ರೆಸ್ ಕಾನ್ಫರೆನ್ಸ್ ಕರೆಯಲಾಗಿದೆ. ಇನ್ನು ಮುಂದೆ ಈ ಶ್ರೀಮಾನ್ ರಾಮ್ಭೌ ಜಾಧವ್ ಅವರು ಪಕ್ಷದ ನೀತಿಗಳನ್ನು, ಅನೇಕ ವಿಷಯಗಳನ್ನು ತಮ್ಮ ಎದುರು ಪ್ರಸ್ತಾವನೆ ಮಾಡ್ತಾರೆ. ಪತ್ರಕಾರ ಬಂದು सभी पत्रकार भाइयों से मेरा नमस्कार. 28 तारीख से हमारे राष्ट्रीय अध्यक्ष पवार साहब के नेतृत्व में हमारी कर्नाटक स्टेट का जनरल सेक्रेटरी के माध्यम से मैंने कर्नाटक में इलेक्शन लड़ाने के लिए साहब ने आदेश देने के बाद हमारी कल 7 तारीख को बेलगाम से लेके हमारा प्रेस मीट चालू हो गया. बेलगाम में हम एमएस के साथ हमारा अलायंस में हमारा
पार्टी का कैंडिडेट हम 18 बेलगामी में 18 कैंडिडेट है, उसमें से हम 9 कैंडिडेट और MS मिला के हम लड़ा रहे। उसके बाद बीजापुर, गुलबर्गा, बीदर, यहाँ से कुंवर साहब के विचारधाराओं के ऊपर हम राष्ट्रवादी के कैंडिडेट हम कर्नाटक स्टेट में दे रहे हैं उसे। और राष्ट्रवादी की विचारधाराओं, कुंवर साहब की विचारधाराओं के ऊपर जो चुनाव लड़ रहे हैं और जो जुमला गवर्नमेंट जो BJP है, BJP के लिए रोकने के लिए हम NCP पार्टी के तरफ से टोटल कर्नाटक के अंदर यानी कि हैदराबाद का कल्याण कर्नाटक इस एरिया में हमारे कैंडिडेट दे रहे हैं। बीदर डिस्ट्रिक्ट के अंदर हमें 3 कैंडिडेट दे रहे हैं, टोटल कर्नाटक स्टेट के अंदर हैदराबाद कल्याण कर्नाटक से लेके 25 कैंडिडेट का हमारी लिस्ट है। कर्नाटक में कितना है? कर्नाटक राज्य में हमारा 25 25 प्रॉपर बीदर में अभी 3 सीट का तो हमारे पास नॉमिनेशन हो गया, मगर जैसा जैसा कैंडिडेट रहेंगे उससे तीन सीट कौन है अभ्यर्थी का नाम? अभी हमारे जो नेशनल जनरल सेक्रेटरी प्रफुल्ल पटेल साहब आ रहे हैं, उनके नेतृत्व में एक बीदर में एक प्रेस मीट और एक बार बैठक होने वाली है, एक 8 दिन के अंदर हमारा फाइनल हो जाएगा। उसके बाद हमारे राष्ट्रीय अध्यक्ष कुंवर साहब जी वो बेंगलोर में फाइनल करने वाले हैं। ये 8 दिन के बाद मीटिंग होने के साथ सडनली हम काम पे लगे हैं। अभी कर्नाटक में 224 पूरा कह रहे हैं, नहीं हम जितना हमारी ताकत है जो बॉर्डर एरिया है कल्याण कर्नाटक से लेके बेलगाम तक, उस क्यों कल्याण कर्नाटक को चुन रहे हैं? जिधर हमारा जो पक्षे का ताकत है, जो हमारे पास जो ताकत के हिसाब से है उस हिसाब से हम दे रहे हैं। नेशनल पक्ष है मतलब जिधर ताकत है उधर हम हमारे हिसाब से कैंडिडेट जिधर ज्यादा डिमांड है उसी रहने। और दूसरे तरफ से भी ये अगर कोई आए उसको भी हम कैंडिडेट की योग्यता देखकर, अभी परसों जो इलेक्शन होगा उस इलेक्शन के अंदर हमारे नागालैंड में 15 सीट लड़ाई थी, उसके अंदर से 7 सीट हमारी जीत गई। 2018 में जो इलेक्शन हमें करना है आपके ही पार्टी के पावरफुल लीडर बूढ़े सब डाले कैंडिडेट डाले सब कर BJP वाले क्या उनको दिए सब लाइक मतलब एक पोस्ट डिस्ट्रिक्ट विड्रॉल हो गया? नहीं उनका बीफॉर्म उसी तरह ये वाली कुछ नहीं वैसा कुछ नहीं। उस टाइम में बीफॉर्म मैंने पवार साहब को बाई इलेक्शन में फाइट करके मैंने टिकट लाया था। जो बीदर डिस्ट्रिक्ट के जो मराठा समाजों ने हमारे से डिस्कशन किए थे कि हमको कोई भी पार्टी हमारे को नेशनल पक्ष का टिकट नहीं दे रही है, तो मैं पवार साहब को विनंती करके बाई इलेक्शन में बसों कल्याण के लिए मैंने BPM इश्यू किया था। कई कारणों से जो मराठा लोगों को जो डिमांड जो BJP ने रखी थी वो करता बोल के हमको हमारी पार्टी को बिगर मालूम हुए बगैर उसने ड्रॉप कर दिया। वैसा अभी नहीं रहेगा सर, ಮಾಡ್ತಾ ಇದ್ದೀವಿ ನಾವು ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಗೊತ್ತಿನವರಿಗೆ ನಿಮ್ಮ ಸಂಘಟನೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಇಲ್ಲಿವರೆಗೆ ಯಾವುದೂ ಬೀದರ್ ಜಿಲ್ಲೆಯಲ್ಲಿ ಏನು ಸಂಘಟನೆ ಕುರಿತಾಗಲಿ ಜನಸಾಮಾನ್ಯರಿಂದ ಏನಾದರೂ ನೀವು ಮಾಡಿದ್ರೆ ಹೆಚ್ಚು ಸಕ್ಕರೆ ಇಲ್ಲ ಕೇಳಿ ಇದರಿಂದ ಜಾತಿಗಳಿಲ್ಲ जब और सब कृषि कृषि मेला का नियोजन मई तक जो
ಸರ್ ಈ ಸತ್ರ ಪರ್ಟಿಕ್ಯುಲರ್ಲಿ ಈಗ ಒಂದು ಮಿನಿಟ್ ಕೆಲವು ವರ್ಷನೇ ಫುಲ್ ಮಾಡಿದರೆ ಅಥವಾ ಇಲ್ಲ ಸರ್ ದೇಖಿಯೇ जो डिमांड रखेगा पूरा कैबिनेट पूरा गवर्नमेंट नहीं करें नहीं करें कोई भी काम नहीं मेन ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ